ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಗಾಜಾದಲ್ಲಿನ ಹಮಾಸ್ಗೆ ಸೇರಿದ ಕಟ್ಟಡಗಳು ನೆಲಸಮಗೊಳ್ತಾ ಇವೆ. ಇಸ್ರೇಲ್ನ ಯುದ್ಧ ವಿಮಾನಗಳು ಟಾರ್ಗೆಟ್ ಅನ್ನ ಹಿಟ್ ಮಾಡ್ತಾ ಇವೆ. ಸಹಸ್ರಾರು ಹಮಾಸ್ ಉಗ್ರರು ಸಾವನ್ನಪ್ಪಿದ್ದಾರೆ. ಇಸ್ರೇಲಿ ಪಡೆಗಳು ಈಗಾಗಲೇ ಗಾಜಾದ ಒಳಗೆ ಕೂಡ ನುಗ್ಗಿವೆ. ಯಾಕಾದರೂ ನಾವು ಈ ಯಹೂದಿಗಳನ್ನು ಕೆಣಕಿದ್ವು ಅನ್ನೋ ಯೋಚನೆ ಹಮಾಸ್ಗೆ ಬಂದ ಕಾಣ್ತಾ ಇದೆ. ಆದರೆ ಅವ್ರು ಮಾಡಿರೋ ಈ ಕೆಲಸದಿಂದ ಅಮಾಯಕ ಪಾಲಸ್ತೀನಿಯರ ಜೀವಕ್ಕೆ ಹಾನಿಯಾಗ್ತಾ ಇದೆ. ಇನ್ನು ಹಮಾಸ್ನ ಈ ದಾಳಿಯ ಹಿಂದೆ ಇರಾನ್ನ ಕೈವಾಡ ಇದೆ ಅನ್ನೋದನ್ನ ಸ್ವತಃ ಹಮಾಸೆ ಒಪ್ಪಿಕೊಂಡಿದೆ ಅನ್ನೋ ವರದಿಗಳು ಕೂಡ ಬರ್ತಾ ಇವೆ. ಅದರ ಜೊತೆಗೆ ಮತ್ತೊಂದು ಸಂಘಟನೆಯ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಆ ಸಂಘಟನೆಯ ನೆರಳಲ್ಲೇ ಹಮಾಸ್ ಇಷ್ಟೊಂದು ಭಾರಿ ದಾಳಿಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳೋದಿಕ್ಕೆ ಸಾಧ್ಯವಾಗಿದ್ದು ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾದ್ರೆ ಯಾವುದು ಆ ಸಂಘಟನೆ? ಇಸ್ರೇಲ್ ಅನ್ನೇ ಎದುರಿಸುವಷ್ಟು ತಾಕತ್ತಿರುವ ಆ ಸಂಘಟನೆ ಯಾವುದು? ಅದರ ಅಪ್ಪಂದಿರು ಯಾರು? ಅದು ಹುಟ್ಟಿದ್ದಾದರೂ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಒಂದು ಹಮಾಸ್ಗೆ ಇಸ್ರೇಲ್ ಅನ್ನೋ ಶಕ್ತಿಯನ್ನ ಎದುರು ಹಾಕೊಳ್ಳೋ ತಾಕತ್ತಿಲ್ಲ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಷಯ. ಆದರೆ ಹಮಾಸ್ ಅನ್ನೋದು ಈ ಹಿಂದಿನಿಂದಲೂ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ನಡುವೆ ಯಾವುದೇ ಶಾಂತಿಯುತ ಒಪ್ಪಂದಗಳು ನಡೆಯದ ಹಾಗೆ ತಡೀತಾ ಇದೆ ಅನ್ನೋದು ಕೂಡ ಜಗತ್ತಿಗೆ ಗೊತ್ತಿರೋ ವಿಷಯನೇ. ಹೀಗೆ ಇಲ್ಲಿ ಪ್ಯಾಲೆಸ್ತೀನ್ ಸಮಸ್ಯೆಗೆ ಶಾಂತಿಯುತ ಪರಿಹಾರ ಸಿಗದ ಹಾಗೆ ಇವರು ನೋಡ್ಕೋತಾರೆ ಅನ್ನೋ ಕಾರಣಕ್ಕೆ ಇವರನ್ನ ಸಾಕಿ ಬೆಳೆಸ್ತಾ ಇವರಿಗೆ ಬೇಕಾದ ಆಯುಧ, ಹಣಕಾಸಿನ ನೆರವನ್ನು ಕೊಡ್ತಾ ಇರೋರು ಇದ್ದಾರೆ. ಅದರಲ್ಲೂ ಇರಾನ್ ಮತ್ತು ಸಿರಿಯಾದಿಂದ ಸಿಗ್ತಾ ಇರೋ ಸಹಾಯ, ಟರ್ಕಿ ಹಾಗೂ ಕತಾರ್ಗಳ ಸಹಾಯ ಹಮಾಸ್ ಇವತ್ತು ಇಷ್ಟರ ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣ ಆಗಿದೆ ಅನ್ನೋದು ನಿಜ. ಇಲ್ಲಿ ಬೇರೆ ಬೇರೆ ದೇಶಗಳ ಸಹಾಯದ ಹೊರತಾಗಿ ಕೂಡ ಹಮಾಸ್ನ ಬೆನ್ನಿಗೆ ನಿಂತಿರುವುದು ಜಗತ್ತಿನ ಅತಿದೊಡ್ಡ, ಬಲಿಷ್ಠ ಮತ್ತು ಶ್ರೀಮಂತ ಭಯೋತ್ಪಾದಕ ಸಂಘಟನೆ ಹೆಜ್ಬುಲ್ಲಾ. ಈ ಹೆಜ್ಬುಲ್ಲಾದ ಕಥೆ ಕೇಳಿದ್ರೆ ಹಮಾಸ್ ಅನ್ನೋ ಸಂಘಟನೆ ಅದರ ಮುಂದೆ ಏನು ಅಲ್ಲ ಅನ್ಸೋದ್ರಲ್ಲಿ ಅನುಮಾನನೇ ಇಲ್ಲ. ಯಾಕೆಂದ್ರೆ ಇವತ್ತು ಹೇಗೆ ಹಮಾಸ್ ಅನ್ನೋ ಸಂಘಟನೆ ಇಸ್ರೇಲ್ ವಿರುದ್ಧ ಹೋರಾಡೋದಕ್ಕೆ ಅಂತಲೇ ನಿರಾಶ್ರಿತ ಕ್ಯಾಂಪುಗಳಲ್ಲಿ ಜನ್ಮ ತಾಳ್ತೋ, ಅದೇ ಥರ ಇಸ್ರೇಲ್ ವಿರುದ್ಧ ಹೋರಾಡೋದಕ್ಕೆ ಅಂತಲೇ ಇರಾನ್ ಅನ್ನೋ ದೇಶದ ಮಡಿಲಲ್ಲಿ ಜನ್ಮ ತಾಳಿದ್ದು ಹೆಜ್ಬುಲ್ಲಾ ಅನ್ನೋ ಸಂಘಟನೆ. ಈ ಸಂಘಟನೆಗೆ ಹೆಜ್ಬುಲ್ಲಾ ಅನ್ನೋ ಹೆಸರನ್ನು ಕೊಟ್ಟವನು ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿಯನ್ನು ಮಾಡಿದ್ದ ಆಯತುಲ್ಲಾ ಖೊಮೇನಿ. ಇಲ್ಲಿ ಹೆಜ್ಬುಲ್ಲಾ ಅಂದ್ರೆ ಪಾರ್ಟಿ ಆಫ್ ಗಾಡ್ ಅನ್ನೋ ಅರ್ಥ ಇದೆಯಂತೆ. ಹೀಗಾಗಿನೇ ಖೊಮೇನಿ ಇಸ್ರೇಲ್ ವಿರುದ್ಧ ಹೋರಾಡೋದಕ್ಕೆ ಅಂತಲೇ 1,500 ಮಂದಿಯ ರೆವಲ್ಯೂಷನರಿ ಸೈನಿಕರನ್ನ ಒಳಗೊಂಡ ಇಂಥದ್ದೊಂದು ಪಡೆಯನ್ನು ಕಟ್ಟಿದ್ದ. ಅದರ ನೇತೃತ್ವವನ್ನು ಅವತ್ತು ವಹಿಸಿಕೊಂಡವನು ಸೈಯದ್ ಅಬ್ಬಾಸ್ ಅಲ್ ಮುಸಾವಿ. ಗೆಳೆಯರೆ, 1979 ಇರಾನ್ನಲ್ಲಿ ರಾಜಾಡಳಿತ ಇತ್ತು. ರಾಜ ಪೆಹಲವಿ ಇರಾನನ್ನು ಆಳ್ತಾ ಇದ್ದ. ಆತ ತುಂಬ ಅನ್ನೋಷ್ಟು ಪಶ್ಚಿಮದ ಕಡೆಗೆ ವಾಲಿದ್ದ. ಆದರೆ ಸೆಕ್ಯುಲರ್ ಆಗಿದ್ದ. ಕಟ್ಟರ್ ಇಸ್ಲಾಮಿಕ್ ಭಾವನೆಗಳಿಗೆ ಆತನಲ್ಲಿ ಜಾಗ ಇರಲಿಲ್ಲ. ಇರಾನ್ನಲ್ಲಿ ಬುರ್ಖಾ, ಹಿಜಾಬ್ಗಳನ್ನು ಬ್ಯಾನ್ ಮಾಡೋಷ್ಟು ಈ ಪೆಹಲವಿ ಮುಂದುವರೆದಿದ್ದ. ಹಾಗೆ ಇಸ್ರೇಲ್ ರಚನೆಯಾದಾಗ ಅದಕ್ಕೆ ಮಾನ್ಯತೆಯನ್ನು ಕೊಟ್ಟ ಮೊದಲ ಇಸ್ಲಾಮಿಕ್ ದೇಶ ಕೂಡ ಇದೇ ಇರಾನ್ ಆಗಿತ್ತು. ಆದರೆ ದುರದೃಷ್ಟದ ವಿಷಯ ಅಂದರೆ ಅಮೆರಿಕಾದ ನೆರಳಲ್ಲೇ ಇರಾನ್ ಯಾಕಿರಬೇಕು ಅಂತ ರಷ್ಯಾ ಭಾವಿಸ್ತು. ಸೊ ಅಲ್ಲಿ ಸೋವಿಯತ್ ಕೈ ಆಡಿಸೋದಕ್ಕೆ ಶುರು ಮಾಡ್ತು. ಪರಿಣಾಮ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಯಿತು. ಪೆಹಲವಿಯನ್ನು ಪದಚ್ಯುತಗೊಳಿಸಿ ಆಯತುಲ್ಲಾ ಖೊಮೇನಿ ಅನ್ನೋ ಮೌಲ್ವಿಯ ನೇತೃತ್ವದಲ್ಲಿ ಇಸ್ಲಾಮಿಕ್ ರೆವಲ್ಯೂಷನರಿಗಳು ಇರಾನ್ನಲ್ಲಿ ಸರ್ಕಾರವನ್ನು ರಚಿಸಿದರು. ಅದು ಶಿಯಾ ಸ್ಟೇಟ್ ಆಗಿ ಬದಲಾಯಿತು. ಅದರ ಬೆನ್ನಲ್ಲೇ ಇಸ್ರೇಲ್ಗೆ ಇರಾನ್ ಕೊಟ್ಟಿದ್ದ ಮಾನ್ಯತೆಯನ್ನು ಕೂಡ ಖೊಮೇನಿ ಸರ್ಕಾರ ಕಿತ್ತೆಸಿತು. ಇಸ್ರೇಲ್ ಅನ್ನೋದನ್ನ ಒಂದು ದೇಶ ಅಂತಲೇ ನಾವು ಒಪ್ಪೋದಿಲ್ಲ ಅಂತ ಖೊಮೇನಿ ಹೇಳ್ದ. ಅದಾದ 3 ವರ್ಷಗಳಲ್ಲಿ ಲೆಬನಾನ್ನಲ್ಲಿ ಸಂಘರ್ಷ ಶುರುವಾಯಿತು. ಆ ಸಂಘರ್ಷ ಇಸ್ರೇಲ್ವರೆಗೆ ಬರಬಾರದು ಅಂತ ಅಮೆರಿಕ ಜೊತೆ ಇಸ್ರೇಲ್ ಕೂಡ ಲೆಬನಾನ್ ಮೇಲೆ ದಾಳಿ ಮಾಡ್ತು. ಅಷ್ಟೇ ಅಲ್ಲದೆ ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ಬಿಗಿಯಾಗಿ ತಳ ಕೂಡ ಉರ್ತು. ಅಲ್ಲಿ ಇಸ್ರೇಲಿ ಡಿಫೆನ್ಸ್ ಫೋರ್ಸ್ ಬಂದು ಕುಳಿತ ನಂತರ ಇರಾನ್ಗದನ್ನು ಸಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಅಬ್ಬಾಸ್ ನೇತೃತ್ವದಲ್ಲಿ ಒಂದು ಪಡೆಯನ್ನು ಕಟ್ಟಿದ್ದ ಖೊಮೇನಿ ಸಿರಿಯಾದ ಸಹಾಯ ಪಡ್ಕೊಂಡು ಈ ಉಗ್ರ ಸಂಘಟನೆಯನ್ನ ಲೆಬನಾನ್ನ ಬೇಕಾ ವ್ಯಾಲಿಗೆ ತಲುಪೋ ಹಾಗೆ ನೋಡಿಕೊಂಡ. ಈ ಲೆಬನಾನ್ನಲ್ಲಿ ತುಂಬಾ ವರ್ಷಗಳಿಂದ ಜನಗಣತಿ ಅನ್ನೋದಾಗಿಲ್ಲ. ಆದರೆ ಹಳೆ ದಾಖಲೆಗಳ ಪ್ರಕಾರ ಅಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ 65% ಮುಸಲ್ಮಾನರಿದ್ದಾರೆ. ಆ ಪೈಕಿ 33% ಶಿಯಾಗಳಿದ್ದಾರೆ. 22% ಸುನ್ನಿ ಮುಸಲ್ಮಾನರಿದ್ದಾರೆ. ಅಂದ್ರೆ ಇಲ್ಲಿ ಶಿಯಾ ಸುನ್ನಿ ಎರಡು ಹೆಚ್ಚು ಕಡಿಮೆ ಸಮಬಲವನ್ನು ಹೊಂದಿದ್ದಾರೆ. ಸೊ ಲೆಬನಾನ್ ನಲ್ಲಿ ಒಂದು ಶಿಯಾ ಮುಸಲ್ಮಾನರ ಪಡೆ ಕಟ್ಟಿದ್ರೆ ಮುಂದೆ ಯಾವತ್ತಾದರೂ ಅದನ್ನು ಕೂಡ ಶಿಯಾ ದೇಶ ಮಾಡಿಬಿಡಬಹುದು ಅನ್ನೋ ದುರಾಲೋಚನೆ ಎರಡೂ ಇರಾನಿಗಿದ್ವು. ಇನ್ನು ಇರಾನ್ ಮಧ್ಯಪ್ರಾಚ್ಯದ ಅತಿದೊಡ್ಡ ದೇಶಗಳ ಪೈಕಿ ಒಂದು. ಇದು ಈ ಭಾಗದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಸೌದಿ ಅರೇಬಿಯಾ ಜೊತೆ ಫೈಟ್ ಮಾಡುತ್ತೆ. ಇಲ್ಲಿರೋದು ಸುನ್ನಿ ಶಿಯಾ ಕದನ. ಮಧ್ಯಪ್ರಾಚ್ಯದ ಸುನ್ನಿ ದೇಶಗಳು ಸೌದಿಯನ್ನ ನಾಯಕ ಅಂತ ಒಪ್ಪಿದ್ರೆ ಶಿಯಾ ದೇಶಗಳ ನಾಯಕತ್ವವನ್ನು ಇರಾನ್ ವಹಿಸಿ ರೂಪಿಸಿಕೊಂಡಿದೆ. ಅಲ್ಲೆಲ್ಲ ಸುನ್ನಿಗಳ ವಿರುದ್ಧ ಇರಾನ್ ಬೆಂಬಲಿತ ಭಯೋತ್ಪಾದಕರು ಕಾದಾಡ್ತಾ ಇದ್ದಾರೆ. ಒಟ್ಟಾರೆ ಇಲ್ಲಿ ಶಿಯಾ ಸುನ್ನಿಗಳ ನಡುವೆ ಒಂದು ಆಧಿಪತ್ಯದ ಸಮರ ದಶಕಗಳಿಂದ ನಡೀತಾ ಇದೆ. ಹೀಗಾಗಿ ಲೆಬನಾನ್ನಲ್ಲಿ ಕೂಡ ಶಿಯಾ ಉಗ್ರರನ್ನ ಸ್ಥಾಪಿಸುವ ಕೆಲಸವನ್ನ ಹೆಜುಬುಲ್ಲಾ ಮೂಲಕ ಇರಾನ್ ಮಾಡ್ತು. ಇನ್ನು ಈ ಹೆಜುಬುಲ್ಲಾಗಳು ಅಲ್ಲಿನ ಶಿಯಾ ಯುವಕರನ್ನ ಸಂಘಟನೆಗೆ ಸೇರಿಸಿಕೊಂಡು ತರಬೇತಿ ಕೊಡೋದಕ್ಕೆ ಮುಂದಾದ್ರು. ಅವರಿಗೆಲ್ಲ ಹೇಗೆ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಯಿತು, ಅದರ ಅಗತ್ಯ ಏನಿತ್ತು, ಇಸ್ಲಾಂ ಹೇಗೆ ಖತ್ರೆ ಮೇ ಹೈ, ಇಸ್ರೇಲ್ ವಿರುದ್ಧ ಯಾಕಾಗಿ ಹೋರಾಡಬೇಕು ಅಂತೆಲ್ಲ ತಲೆಗಳಿಗೊಂದಷ್ಟು ವಿಷ ತುಂಬುವ ಕೆಲಸವನ್ನು ಮಾಡಿದ್ರು. ಹೀಗೆ ಅಲ್ಲಿ ತರಬೇತಿ ಪಡೆದಿದ್ದ ಉಗ್ರಪಡೆ ಸಿದ್ಧಗೊಂಡಿತ್ತು. ಅವರಿಗೆ ಹಣ, ಆಯುಧಗಳು ಇರಾನ್ನಿಂದ ಬರ್ತಾ ಇದ್ವು. ಅವತ್ತಿ ಹೇಗೂ ಲೆಬನಾನ್ನಲ್ಲಿ ಇಸ್ರೇಲ್ ಹಾಗೂ ಅಮೆರಿಕ ಪಡೆಗಳು ದಾಳಿ ಮಾಡಿದ್ವಲ್ಲ, ಆ ಸಂಘರ್ಷದಲ್ಲಿ ಲೆಬನಾನ್ ಕೂಡ ಭಾಗವಹಿಸಿತು. ಅವರ ಹೋರಾಟ ಎಷ್ಟು ತೀವ್ರವಾಗಿತ್ತು ಅಂದರೆ ಬೈರುತ್ ಪ್ರದೇಶದಿಂದ ಇಸ್ರೇಲಿ ಪಡೆಗಳು ಹಿಂದೆ ಸರಿಯೋ ಹಾಗೆ ಮಾಡೋದರಲ್ಲಿ ಕೂಡ ಹೆಜುಬುಲ್ಲಾಗಳು ಯಶಸ್ವಿಯಾದರು. ಅದರ ಜೊತೆಗೆ ಇಸ್ರೇಲ್ನ ನಾನಾ ಭಾಗಗಳಲ್ಲಿ ಬಾಂಬು ದಾಳಿಗಳು, ಆತ್ಮಹತ್ಯಾ ದಾಳಿಗಳನ್ನು ಕೂಡ ಹೆಜುಬುಲ್ಲಾ ಮಾಡಿಸ್ತು. ವೆಸ್ಟ್ ಬ್ಯಾಂಕ್ ಹಾಗೂ ಲೆಬನಾನ್ನಲ್ಲಿ ಇಸ್ರೇಲಿಗರ ಮೇಲೆ ಹೆಜುಬುಲ್ಲಾ ದಾಳಿಗಳನ್ನು ಕೂಡ ಮಾಡಿಸ್ತು. ಗೆಳೆಯರೇ, ಈಗ ಇಸ್ರೇಲ್ ಹಮಾಸ್ ಮೇಲೆ ಮಾಡ್ತಾ ಇರೋ ದಾಳಿಯನ್ನು ನೋಡಿ ಸಾಕಷ್ಟು ಜನ ಬಾಯಿ ಬಡ್ಕೋತಾ ಇದ್ದಾರೆ. ಆದರೆ ಈ ಉಗ್ರ ಸಂಘಟನೆಗಳು ಅದೆಷ್ಟು ಇಸ್ರೇಲಿಗರನ್ನ ಟಾರ್ಗೆಟ್ ಮಾಡಿಕೊಂಡು ಕೊಂದು ಹಾಕಿದ್ವು ಅನ್ನೋದನ್ನ ಇವತ್ತು ಮಾತಾಡ್ತಾ ಇರೋ ಜನ ಬೇಕಂತಲೇ ಮರೆತು ಹೋಗ್ತಾ ಇದ್ದಾರೆ. ಈ ಹೆಜುಬುಲ್ಲಾ 80ರ ದಶಕದಲ್ಲಿ ಇಸ್ರೇಲ್ ವಿರುದ್ಧ ವಿಪರೀತ ಅನ್ಸೋಷ್ಟು ಟ್ಯಾಕ್ಟಿಕ್ಸ್ ಅನ್ನು ಬಳಸ್ತು. ಅವರು ಆತ್ಮಹತ್ಯಾ ದಾಳಿಗಳನ್ನು ಮಾಡ್ತಾ ಇದ್ರು, ಇಸ್ರೇಲಿ ಸೈನಿಕರನ್ನ, ಪ್ರಜೆಗಳನ್ನ ಅಪಹರಿಸಿಕೊಳ್ತಾ ಇದ್ರು, ಸಾಕಷ್ಟು ಕಡೆಗಳಲ್ಲಿ ಹೈಜಾಕ್ಗಳಾದವು. ಹೀಗೆ ನಿರಂತರವಾಗಿ ಭಯೋತ್ಪಾದಕ ಕೃತ್ಯಗಳನ್ನು ಮಾಡ್ತಾ ಬಂದ ಹೆಜುಬುಲ್ಲಾ ಸಂಘಟನೆಗೆ ರಾಜಕೀಯ ಸಂಘಟನೆಯ ರೂಪ ಕೊಡೋದಕ್ಕೆ, ಅವರನ್ನ ರೆವಲ್ಯೂಷನರಿಗಳು ಅಂತ ಚಿತ್ರಿಸೋದಕ್ಕೆ ಇರಾನ್ ಮುಂದಾಯಿತು. ಅಯಾತುಲ್ಲಾ ಖೊಮೇನಿಯ ಆದೇಶದಂತೆ 1992ರ ಲೆಬನಾನ್ ಚುನಾವಣೆಗಳಲ್ಲಿ ಹೆಜ್ಬುಲ್ಲಾ ಅಭ್ಯರ್ಥಿಗಳನ್ನು ಕೂಡ ಕಣಕ್ಕಿಳಿಸಿತು. ಹೀಗೆ ಲೆಬನಾನ್ನ ರಾಜಕೀಯದಲ್ಲಿ ಕೂಡ ಹೆಜ್ಬುಲ್ಲಾ ಉಗ್ರರು ಭಾಗಿಯಾದರು. ಇನ್ನವರಿಗೆ ಬೇಕಾದ ಎಲ್ಲ ಸಹಾಯವನ್ನ ಇರಾನ್ ಮಾಡ್ತಾ ಹೋಯಿತು. ಇದೇ ಸಂದರ್ಭದಲ್ಲೇ 1992ರಲ್ಲಿ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಹೆಜ್ಬುಲ್ಲಾದ ನಾಯಕನಾಗಿದ್ದ ಅಬ್ಬಾಸ್ನನ್ನ ಹೊಡೆದು ಹಾಕ್ತು. ಅವನ ಬಳಿಕ ಹೆಜ್ಬುಲ್ಲಾದ ನಾಯಕತ್ವವನ್ನು ವಹಿಸಿಕೊಂಡವನು ಹಸನ್ ನಸ್ರಲ್ಲಾಹ್. ಈ ಹಸನ್ ನಸ್ರಲ್ಲಾಹ್ ಹೆಜ್ಬುಲ್ಲಾ ಮುಖ್ಯಸ್ಥನಾದ ನಂತರ ಹೆಜ್ಬುಲ್ಲಾ ಲೆಬನಾನ್ ರಾಜಕೀಯದಲ್ಲಿ ಹೆಚ್ಚು ಹೆಚ್ಚು ಭಾಗಿಯಾಗ್ತಾ ಹೋಯಿತು. ಹೆಜ್ಬುಲ್ಲಾ ಬೆಂಬಲಿತ ಅಭ್ಯರ್ಥಿಗಳು ಲೆಬನಾನ್ನ ಸಂಸತ್ತಿಗೆ ಆರಿಸಿ ಬಂದರು. ಆದರೆ ಅವರು ಉಗ್ರ ಚಟುವಟಿಕೆಗಳನ್ನು ಮಾತ್ರ ನಿಲ್ಲಿಸಲಿಲ್ಲ. ಇಸ್ರೇಲ್ ಜೊತೆ ಅವರ ಹೋರಾಟ ಕೂಡ ಮುಂದುವರಿತಲೇ ಬಂತು. ಇಸ್ಲಾಮಿಕ್ ಜೆಹಾದ್ ಆರ್ಗನೈಸೇಷನ್ ಅನ್ನೋ ಮತ್ತೊಂದು ಸಂಘಟನೆಯನ್ನ ಹೆಜ್ಬುಲ್ಲಾನೇ ಹುಟ್ಟಾಕ್ತು. ಅದರ ಮೂಲಕ ಫಿದಾಯಿನ್ ಸೇರಿದ ಹಾಗೆ ನಾನಾ ರೀತಿಯ ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗವಹಿಸುವ ಹೆಜ್ಬುಲ್ಲಾ ಇವತ್ತು ಎಷ್ಟು ಭಯಾನಕವಾಗಿ ಬೆಳೆದಿದೆ ಅಂದ್ರೆ ಬರೀ ಲೆಬನಾನ್ ಮಾತ್ರ ಅಲ್ಲ, ಕೆನಡಾ, ಅಮೆರಿಕ, ಬ್ರಿಟನ್, ಇಸ್ರೇಲ್ಗಳಲ್ಲಿ ಕೂಡ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿಸ್ತಾ ಇದೆ ಅನ್ನೋ ಮಾಹಿತಿ ಹೊರಬೀಳುತ್ತಾ ಇದೆ. ಇಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಹಾಗೂ ಅಮೆರಿಕ ಬೆಂಬಲಿತ ಇಸ್ಲಾಮೇತರ ದೇಶಗಳೆಲ್ಲ ಕೂಡ ಈ ಹೆಜ್ಬುಲ್ಲಾಗಳ ಕಣ್ಣಿಗೆ ಶತ್ರುಗಳ ಹಾಗೆ ಕಾಣ್ತಾರೆ. ಇಲ್ಲಿ ಇಷ್ಟೆಲ್ಲ ಮಾಡೋದಕ್ಕೆ ಈ ಹೆಜ್ಬುಲ್ಲಾಗಳಿಗೆ ಹಣ ಎಲ್ಲಿಂದ ಬರುತ್ತೆ ಅಂತ ಸಾಕಷ್ಟು ಜನರಿಗೆ ಅನ್ನಿಸಬಹುದು. ಇದಕ್ಕೆ ಕೆಲ ವರ್ಷಗಳ ಹಿಂದೆ ಹೆಜ್ಬುಲ್ಲಾ ನಾಯಕ ಸೈಯದ್ ಹಸನ್ ನಸ್ರಲ್ಲಾ ಸ್ವತಃ ಉತ್ತರ ಕೊಟ್ಟಿದ್ದ. ನಮ್ಮ ಎಲ್ಲ ಖರ್ಚು ವೆಚ್ಚಗಳು ಇರಾನ್ನಿಂದಲೇ ಬರುತ್ತವೆ ಅಂತ ಅವನು ಹೇಳ್ಕೊಂಡ. ಆದ್ರೆ ಇಸ್ರೇಲ್ ಮತ್ತು ಅಮೆರಿಕದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಕಲೆ ಹಾಕಿರೋ ಮಾಹಿತಿಯ ಪ್ರಕಾರ ಈ ಹೆಜ್ಬುಲ್ಲಾಗಳಿಗೆ ಇರಾನ್ನಿಂದ ಹಣ ಬರುತ್ತೆ ಅನ್ನೋದು ನಿಜ. ಆದ್ರೆ ಇರಾನ್ನಿಂದ ಮಾತ್ರ ಅಲ್ಲ, ಬೇರೆ ಬೇರೆ ಮೂಲಗಳಿಂದ ಕೂಡ ಹಣ ಬರ್ತಾ ಇದೆ. ಒಂದಷ್ಟು ಮುಸ್ಲಿಂ ದೇಶಗಳು ಇವರಿಗೆ ದೇಣಿಗೆಯ ರೂಪದಲ್ಲಿ ಹಣ ಕೊಡ್ತಾರೆ. ಲೆಬನಾನ್ ನಲ್ಲಿರೋ ಸಾಕಷ್ಟು ಶಿಯಾ ವ್ಯಾಪಾರಿ ಸಂಘಟನೆಗಳು ಇವರಿಗೆ ಹಣಕಾಸಿನ ನೆರವನ್ನು ಕೊಡುತ್ತವೆ. ಹಾಗೆ ಒಂದಷ್ಟು ಇಸ್ಲಾಮಿಕ್ ಬಿಸಿನೆಸ್ ಗ್ರೂಪ್ಗಳು, ಆಫ್ರಿಕಾದಲ್ಲಿ ಡೈಮಂಡ್ ಹಾಗೂ ಚಿನ್ನದ ವ್ಯಾಪಾರ ಮಾಡ್ತಾ ಇರೋ ಲೆಬನಾನ್ ಮೂಲದ ಶ್ರೀಮಂತರು ಕೂಡ ಹೆಜ್ಬುಲ್ಲಾಗಳಿಗೆ ಹಣ ಕೊಡ್ತಾರೆ. ಹೀಗೆ ನಾನಾ ಮೂಲಗಳಿಂದ ಹೆಜ್ಬುಲ್ಲಾ ಹಣ ಸಂಗ್ರಹ ಮಾಡುತ್ತೆ. ಜೊತೆಗೆ ಲೆಬನಾನ್ ನಲ್ಲಿ ಟ್ಯಾಕ್ಸ್ ಅನ್ನು ಕೂಡ ಇವರು ಕಲೆಕ್ಟ್ ಮಾಡ್ತಾರೆ. ಹಾಗೇನೆ ಕಳ್ಳ ಸಾಗಾಣಿಕೆ, ಮಾದಕ ವಸ್ತುಗಳ ಮಾರಾಟ, ಆಯುಧ ಮಾರಾಟದಿಂದ ಕೂಡ ಈ ಸಂಘಟನೆಗೆ ಹಣ ಬರುತ್ತೆ. ಇನ್ನು ಇರಾನ್ ಮತ್ತು ಸಿರಿಯಾಗಳು ಇವರಿಗೆ ಬೆನ್ನೆಲುಬಾಗಿ ನಿಂತಿವೆ. ಇವರಿಗೆ ಬೇಕಾದ ಆಯುಧ ಹಾಗೂ ಹಣವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಈ ಎರಡೂ ದೇಶಗಳು ಕೊಡ್ತಾ ಇವೆ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ 1985ರಿಂದ 1989ರ ನಡುವೆ ಈ ಹೆಜ್ಬುಲ್ಲಾಗಳಿಗೆ ಇರಾನ್ $400 ಮಿಲಿಯನ್ ಹಣವನ್ನು ಕೊಟ್ಟಿದೆಯಂತೆ. ಇದೇ ರೀತಿ ಪ್ರತಿ ವರ್ಷ ಇರಾನ್ ನಿಂದ ಹಣ ಬರ್ತಲೇ ಇದೆ. 2010ರಲ್ಲಿ ಇರಾನ್ ಪ್ರತಿ ತಿಂಗಳು $3 ರಿಂದ $5 ಮಿಲಿಯನ್ ಹಣವನ್ನ ಹೆಜ್ಬುಲ್ಲಾಗೆ ಕೊಟ್ಟಿರೋ ಮಾಹಿತಿ ಸಿಗ್ತಾ ಇದೆ. ಇದಲ್ಲದೆ ಅಮೆರಿಕ ಕೊಡ್ತಾ ಇರೋ ಮಾಹಿತಿಯಂತೆ ಇರಾನ್ ಪ್ರತಿ ವರ್ಷ $700 ಮಿಲಿಯನ್ ಹಣವನ್ನ ಹೆಜ್ಬುಲ್ಲಾಗಳಿಗೆ ಕೊಡ್ತಾ ಇದೆಯಂತೆ. ಹೀಗಾಗಿನೇ ಹೆಜ್ಬುಲ್ಲಾ ಅನ್ನೋದು ಅಲ್ ಖೈದಾ, ಐಸಿಸ್ಗಿಂತಲೂ ಬಲಿಷ್ಠವಾಗಿ ಮತ್ತು ಶ್ರೀಮಂತ ಭಯೋತ್ಪಾದಕ ಸಂಘಟನೆಯಾಗಿ ಉಳ್ಕೊಂಡಿದೆ. ಇನ್ನು ಈ ಹೆಜ್ಬುಲ್ಲಾ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿಯನ್ನು ಕೂಡ ಹೊಂದಿದೆ. ಜಗತ್ತಲ್ಲಿ ಅತಿ ಬಲಿಷ್ಠ ಇಂಟೆಲಿಜೆನ್ಸ್ ಅನ್ನು ಹೊಂದಿರುವ ಸಂಘಟನೆಗಳ ಪೈಕಿ ಹೆಜ್ಬುಲ್ಲಾದ ಹೆಸರು ಕೂಡ ಇದೆ ಅಂತ ಹೇಳ್ತಾರೆ. ಈ ಇಂಟೆಲಿಜೆನ್ಸ್ ಅಂತ ಬಂದಾಗ LTTE ಕೂಡ ಇಂಥದ್ದೊಂದು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದನ್ನು ನಾವು ಮರೆಯೋ ಹಾಗಿಲ್ಲ. ಇನ್ನು ಹೆಜ್ಬುಲ್ಲಾಗಳಿಗೆ ಆರಂಭದಲ್ಲಿ ಇರಾನ್ನ ಕ್ವಾಡ್ ಫೋರ್ಸ್ ಇಂಟೆಲಿಜೆನ್ಸ್ ವಿಷಯದಲ್ಲಿ ಸಹಾಯ ಮಾಡ್ತಾ ಇತ್ತು. ಆ ಬಳಿಕ ಹೆಜ್ಬುಲ್ಲಾದ ಆಕ್ಟಿವಿಸ್ಟ್ಗಳಿಗೆ ಟ್ರೈನಿಂಗ್ ಅನ್ನು ಕೊಟ್ಟ ಇರಾನ್ ಅವರೇ ಅವರದ್ದೇ ಆದ ಒಂದು ಬಲಿಷ್ಠ ಇಂಟೆಲಿಜೆನ್ಸ್ ಅನ್ನು ಕಟ್ಟಿಕೊಳ್ಳೋ ಹಾಗೂ ಮಾಡ್ತು. ಇವರ ಇಂಟೆಲಿಜೆನ್ಸ್ ಎಷ್ಟು ಬಲಿಷ್ಠವಾಗಿದೆ ಅಂದ್ರೆ 1994ರಲ್ಲಿ ಅಮೆರಿಕದ CIA ಹೆಜ್ಬುಲ್ಲಾದ ವಿದೇಶಿ ಆಪರೇಷನ್ಗಳ ಮುಖ್ಯಸ್ಥನಾಗಿದ್ದ ಹಸನ್ ಎಜೆದಿನ್ ಅನ್ನ ಅಪಹರಿಸೋದಕ್ಕೆ ಪ್ಲಾನ್ ಮಾಡುತ್ತೆ. ಆದರೆ ಹೆಜ್ಬುಲ್ಲಾ ಆ ಪ್ಲಾನ್ ಅನ್ನು ಉಲ್ಟಾ ಮಾಡ್ತು. ಅದರ ಜೊತೆಗೆ 2000ನೇ ಇಸ್ವಿಯಲ್ಲಿ ಮೊಸಾದ್ ಏಜೆಂಟ್ ಅಂತ ಗುರುತಿಸಲ್ಪಟ್ಟ ಎಲ್ ಹನೆನ್ ಅನ್ನೋನನ್ನ ಅಪಹರಿಸೋದ್ರಲ್ಲಿ ಹೆಜ್ಬುಲ್ಲಾದ ಇಂಟೆಲಿಜೆನ್ಸ್ ನ ಕೈವಾಡ ಇತ್ತು. ಹಾಗೇನೆ 2006ರಲ್ಲಿ ಇಸ್ರೇಲ್ನ ಸ್ಪೈ ಆಗಿದ್ದ ಅದೀಬ್ ಅಲ್ ಆಲಂನನ್ನ ಹುಡುಕೋದಕ್ಕೆ ಕೂಡ ಹೆಜ್ಬುಲ್ಲಾನೇ ಸಹಾಯ ಮಾಡ್ತು. ಇಂಥ ನಾನಾ ಕಾರಣಗಳಿಂದ ಹೆಜ್ಬುಲ್ಲಾ ಇಂಟೆಲಿಜೆನ್ಸ್ ಅನ್ನ ಜಗತ್ತಿನ ಸ್ಟ್ರಾಂಗೆಸ್ಟ್ ಇಂಟೆಲಿಜೆನ್ಸ್ ಗಳ ಪೈಕಿ ಒಂದು ಅಂತ ಹೇಳ್ತಾರೆ. ಇನ್ನು ಇವರು ಸೇನೆಯಲ್ಲಿ 3800 ಮಂದಿ ಇದ್ದಾರೆ ಅನ್ನೋದು ಒಂದು ಮಾಹಿತಿ. ಆದ್ರೆ ಆ ಸಂಖ್ಯೆಯನ್ನ ಹೆಜ್ಬುಲ್ಲಾಗಳು 1,000 ಅಂತ ಹೇಳ್ಕೋತಾರೆ. ಆದ್ರೆ ಇರಾನ್ನ ಫಾರ್ ನ್ಯೂಸ್ ಏಜೆನ್ಸಿಯ ಪ್ರಕಾರ ಹೆಜ್ಬುಲ್ಲಾದಲ್ಲಿ 65,000 ಮಂದಿ ಇರುವ ಸೇನಾ ಪಡೆಯೊಂದಿದೆಯಂತೆ. ಇದು ಲೆಬನಾನ್ನ ಸೈನ್ಯಕ್ಕಿಂತಲೂ ದೊಡ್ಡದು ಅಂತ ಹೇಳಲಾಗುತ್ತೆ. ಇನ್ನು 2010ರ ಲೆಕ್ಕಾಚಾರದಂತೆ ಇವರ ಬಳಿ 45,000 ರಾಕೆಟ್ಗಳಿದ್ವಂತೆ. ಅದರಲ್ಲಿ ರಷ್ಯಾ ನಿರ್ಮಿತ ರಾಕೆಟ್ಗಳು, ಇರಾನ್ ಹಾಗೂ ಸಿರಿಯಾದ ರಾಕೆಟ್ಗಳನ್ನು ಕೂಡ ಇವರು ಇಟ್ಟುಕೊಂಡಿದ್ದಾರಂತೆ. ಸುಮಾರು 30 ಕಿಲೋಮೀಟರ್ನಿಂದ 100 ಕಿಲೋಮೀಟರ್ ವರೆಗೆ ತಲುಪಬಲ್ಲ ರಾಕೆಟ್ಗಳನ್ನ ಹೆಜ್ಬುಲ್ಲಾ ಹೊಂದಿದೆ. ಇವರ ಬಳಿ ಆಂಟಿ ಏರ್ಕ್ರಾಫ್ಟ್ ವೆಪನ್ಗಳು ಕೂಡ ಇವೆ ಅಂತ ಹೇಳಲಾಗುತ್ತೆ. ಇನ್ನು ಅಮೆರಿಕದ ಮಾಜಿ ರಕ್ಷಣಾ ಕಾರ್ಯದರ್ಶಿ ರಾಬರ್ಟ್ ಗೆಟಸ್ ಕೊಟ್ಟಿರೋ ಮಾಹಿತಿ ಪ್ರಕಾರ ಇವರ ಬಳಿ ಲೆಕ್ಕಕ್ಕೆ ಸಿಗದಷ್ಟು ರಾಕೆಟ್ಗಳಿವೆಯಂತೆ. ಹಾಗೇನೆ ಜೈವಿಕ ಅಸ್ತ್ರಗಳು ಹಾಗೂ ಆಂಟಿಶಿಪ್ ಮಿಸೈಲ್ಗಳನ್ನು ಕೂಡ ಹೆಜ್ಬುಲ್ಲಾಗಳು ಹೊಂದಿದ್ದಾರೆ ಅಂತ ಹೇಳಲಾಗುತ್ತೆ. 2017ರಲ್ಲಿ ಇಸ್ರೇಲ್ನ ಸರ್ಕಾರದ ಲೆಕ್ಕಾಚಾರದಂತೆ ಹೆಜ್ಬುಲ್ಲಾಗಳ ಬಳಿ 1,70,000 ರಾಕೆಟ್ಗಳಿವೆ ಅಂತ ಹೇಳಲಾಗುತ್ತೆ. ಹೀಗೆ ಹೆಜ್ಬುಲ್ಲಾ ಅನ್ನೋದು ಜಗತ್ತಿನ ಬಲಿಷ್ಠ ಇಂಟೆಲಿಜೆನ್ಸ್ಗಳಿಗೆ ಸವಾಲೆಸೋದು, ಗೌಪ್ಯತೆಯನ್ನು ಕಾಪಾಡ್ಕೋತಾ ಇದೆ. ಜೊತೆಗೆ ಇಸ್ರೇಲ್ ಜೊತೆ ಹೋರಾಟ ಮಾಡೋದಕ್ಕೆ ಬೇಕಾದಷ್ಟು ಶಕ್ತಿಯನ್ನು ಕೂಡ ಇವರು ನಿಧಾನವಾಗಿ ಗಳಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಇಂಥ ಸಂಘಟನೆ ಹಮಾಸ್ನ ಬೆನ್ನಿಗೆ ನಿಂತಿರೋದ್ರಿಂದಲೇ ಹಮಾಸ್ಗೆ ಇಷ್ಟೊಂದು ಧೈರ್ಯ ಬಂದಿದೆ. ಇನ್ನು ಈ ಹೆಜ್ಬುಲ್ಲಾ ಇಲ್ಲಿವರೆಗೆ ಸಾಕಷ್ಟು ಆತ್ಮಹತ್ಯಾ ದಾಳಿಗಳನ್ನು ಕೂಡ ಮಾಡಿದೆ. ಬಾಂಬ್ಗಳನ್ನು ಹಾಕಿ ಡಿಪ್ಲೊಮೆಟ್ಗಳನ್ನು ಕೊಂದಿದೆ. ಅರ್ಜೆಂಟೀನಾ, ಪನಾಮಾ, ಅಮೆರಿಕ, ಸಿಂಗಪೂರ್, ಈಜಿಪ್ಟ್, ಇರಾಕ್ ಮುಂತಾದ ಕಡೆಗಳಲ್ಲಿ ಬಾಂಬ್ಗಳನ್ನು ಸಿಡಿಸಿರೋ ಆರೋಪ ಕೂಡ ಇವರ ಮೇಲಿದೆ. ಇದಲ್ಲದೆ ಬೋಸ್ನಿಯಾದ ಯುದ್ಧದಲ್ಲಿ, ಇರಾನ್ ಮತ್ತು ಇಸ್ರೇಲ್ನ ಪ್ರಾಕ್ಸಿ ಯುದ್ಧಗಳಲ್ಲಿ, ಲೆಬನಾನ್ ಯುದ್ಧ ಸೇರಿದಂತೆ ಸಾಕಷ್ಟು ಯುದ್ಧಗಳಲ್ಲಿ ಹೆಜ್ಬುಲ್ಲಾ ಭಾಗಿಯಾಗಿರುವುದು ಸ್ಪಷ್ಟ ಆಗ್ತಾ ಇದೆ. 2005ರ ಫೆಬ್ರವರಿ 14ನೇ ತಾರೀಕು ಲೆಬನಾನ್ನ ಪ್ರಧಾನಿಯಾಗಿದ್ದ ರಫೀಕ್ ಹರೀರಿಯನ್ನ ಹತ್ಯೆ ಮಾಡಿದ ಆರೋಪ ಕೂಡ ಇದೇ ಹೆಜ್ಬುಲ್ಲಾಗಳ ಮೇಲಿದೆ. ಹೀಗೆ ಜಗತ್ತಿನ ನಾನಾ ಕಡೆಗಳಲ್ಲಿ ನಡೆದ ಭಯೋತ್ಪಾದಕ ಕೃತ್ಯಗಳ ಹಿಂದೆ ಈ ಹೆಜ್ಬುಲ್ಲಾಗಳ ನೆರಳು ಕಾಣಿಸುತ್ತೆ. ಇನ್ನು ಇಸ್ರೇಲ್ ಅಂದ್ರೆ ಕೆಂಡಾಕಾರೋ ಹೆಜ್ಬುಲ್ಲಾಗಳು. ಇಸ್ರೇಲ್ ಮೊನ್ನೆ ಹಮಾಸ್ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಲೆಬನಾನ್ನಲ್ಲಿನ ಇಸ್ರೇಲಿ ಪಡೆಗಳ ವಿರುದ್ಧ ರಾಕೆಟ್ ದಾಳಿಯನ್ನು ನಡೆಸಿವೆ. ಆ ಬಳಿಕ ಇಸ್ರೇಲ್ ಅನ್ಮ್ಯಾಂಡ್ ಏರ್ಕ್ರಾಫ್ಟ್ ಗಳನ್ನು ಬಳಸಿ ಹೆಜ್ಬುಲ್ಲಾಗಳ ಮೇಲೆ ಪ್ರತಿದಾಳಿ ಮಾಡಿ ಅವರು ಸುಮ್ಮನಾಗೋ ಹಾಗೂ ಮಾಡ್ತು. ಅಷ್ಟರ ಮಟ್ಟಿಗೆ ಇಸ್ರೇಲ್ ಅಂದ್ರೆ ಹೆಜ್ಬುಲ್ಲಾಗಳಿಗೆ ದ್ವೇಷ ಇದೆ. ಇಂಥ ಸಂಘಟನೆ ಈಗ ಹಮಾಸ್ ಜೊತೆಯಲ್ಲಿ ನಿಂತಿದ್ದು ಈ ಭಯೋತ್ಪಾದಕರ ಕಾಟವನ್ನು ಇಸ್ರೇಲ್ ಹೇಗೆಲ್ಲ ಪರಿಹರಿಸಿಕೊಳ್ಳುತ್ತೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಗೆಳೆಯರೆ, ಹೆಜ್ಬುಲ್ಲಾದ ಬಗ್ಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಆದ್ರೆ ನಿಮಗೆ ಗೊತ್ತಿರಬೇಕಾದಷ್ಟು ಮಾಹಿತಿಯನ್ನು ಮಾತ್ರ ನಾನಿಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಹೆಜ್ಬುಲ್ಲಾಗಳನ್ನ ಲೆಬನಾನ್ ನಲ್ಲಿ ಸ್ಥಾಪಿಸಿರೋದು ಇರಾನ್. ಅವರಿಗೆ ಇಡೀ ಮಧ್ಯಪ್ರಾಚ್ಯದ ಮೇಲೆ ಹಿಡಿತ ಸಾಧಿಸುವ ಕನಸಿದೆ. ಗೆಳೆಯರೆ, ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡು ಬಿಡಿ. ಇದು ಮಧ್ಯಪ್ರಾಚ್ಯ. ಇಲ್ಲಿ ಸದ್ಯಕ್ಕೆ ಬಲಿಷ್ಠವಾಗಿರೋದು ಮತ್ತು ದೊಡ್ಡ ದೇಶಗಳು ಅನ್ನಿಸ್ಕೊಳ್ತಾ ಇರೋದು ಇರಾನ್ ಮತ್ತು ಸೌದಿ ಅರೇಬಿಯಾ. ಈ ಪೈಕಿ ಒಂದು ಸುನ್ನಿ ದೇಶ, ಮತ್ತೊಂದು ಶಿಯಾ ದೇಶ. ಇಲ್ಲಿ ಕಾಂಪಿಟೇಷನ್ ಇರೋದು ಇಸ್ಲಾಮಿಕ್ ದೇಶಗಳ ನಾಯಕ ಅನ್ನೋ ಕಿರೀಟಕ್ಕೆ ಮಾತ್ರ ಅಲ್ಲ. ಮಧ್ಯಪ್ರಾಚ್ಯದ ವಿಪರೀತವಾದ ಸಂಪತ್ತಿದೆ, ತೈಲ ಇದೆ. ಯಾರು ತೈಲ ಸಂಪತ್ತನ್ನು ನಿಯಂತ್ರಣ ಮಾಡ್ತಾರೋ ಅವರು ಜಾಗತಿಕವಾಗಿ ಬಲಿಷ್ಠರಾಗಿ ಕಾಣಿಸ್ಕೊಳ್ತಾರೆ. ಹೀಗಾಗಿ ಇರಾನ್ ಸಾಕಷ್ಟು ವರ್ಷಗಳಿಂದ ಇಲ್ಲಿ ಆಧಿಪತ್ಯವನ್ನ ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಸೌದಿಯ ವಿರುದ್ಧ ಯೆಮನ್ ನಲ್ಲಿ ಹೌತಿಗಳನ್ನಿಟ್ಟಿದೆ. ಇಸ್ರೇಲ್ ವಿರುದ್ಧ ಇಲ್ಲಿ ಹೆಜ್ಬುಲ್ಲಾಗಳನ್ನ ಸ್ಥಾಪನೆ ಮಾಡಿದೆ. ಇದು ಆಧಿಪತ್ಯದ ಸಮರ. ಇದಕ್ಕೆ ಇಸ್ಲಾಮ್ಗಾಗಿ ಹೋರಾಟ ಅನ್ನೋ ಹೆಸರನ್ನ ಕೊಡಲಾಗಿದೆ. ಅದಕ್ಕೊಂದಷ್ಟು ಇಸ್ಲಾಮಿಕ್ ದೇಶಗಳು, ಶ್ರೀಮಂತ ಮುಸಲ್ಮಾನರು ಸಾಕಷ್ಟು ದೇಣಿಗೆಗಳನ್ನ ಕೂಡ ಕೊಡ್ತಾರೆ. ಈ ಉಗ್ರರಿಗೆ ಕೊಡೋ ಹಣವನ್ನು बड़ मुसलमानरिगे कोट्रे पाप अवरु बदुकुगळन्नादरू कट्कोतारे आद्रे हागागोदिल्ल। इस्लाम खत्रे में है, ಅದಕ್ಕಾಗಿ ಹಣ ಕೊಡಬೇಕು। ಇದು ಉಗ್ರರ ಕೈ ಸೇರಿ ಸಾಮಾನ್ಯರ ಕೊಲೆಗೆ ಬಳಕೆ ಆಗಬೇಕು। ಈ ಭಾಗದ ಜಗತ್ತು ಇವತ್ತು ನಡೆಯುತ್ತಿರೋದೇ ಹೀಗೆ। ಇದು ಗೆಳೆಯರೇ ಹೆಜ್ಬುಲ್ಲಾ ಕುರಿತಾದ ಒಂದಷ್ಟು ಮಾಹಿತಿ। ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ। ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ।